ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸಸ್ ಸೀಕ್ವೆನ್ಸ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ಇದರ ನೇಚರ್ ಏನಾಗುತ್ತೆ ನೋಡೋಣ ಓಕೆ ಲೆಟ್ ಎಕ್ಸ್ ಎನ್ xn is ಟು ಎಕ್ಸ್ ಎನ್ is equal ಟು ಈಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ಹೋಲ್ ಪವರ್ ಎನ್ ಬೈನಾಮಿಯಲ್ ಥಿಯರಮನ್ನು ಯೂಸ್ ಮಾಡಿಕೊಂಡು ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಿದರೆ ಏನಾಗುತ್ತೆ ಬೈ ಯೂಸಿಂಗ್

1 by n, 1 by n, plus n into n minus 1 divided by 2 factorial into 1 by n square, plus n into n minus 1 into n minus 2 divided by 3 factorial into 1 by n cube, plus and so on, so on, last term n into n minus 1 into n minus 2 and so on 1 so on 1 divide by divide by n factorial n factorial into 1 by n into 1 by n 1 by n power n into 1 by n power n into 1 by n power n ದಿಸ್ ಈಸ್ ಒನ್ ಫ್ಯಾಕ್ಟೋರಿಯಲ್ ಒನ್ ಫ್ಯಾಕ್ಟೋರಿಯಲ್ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಎಕ್ಸ್ ಎನ್ ಇಸ್ ಇಕ್ವೋಲ್ ಟು ಇಸ್ ಇ ಒನ್ ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ ಒನ್ ಅಲ್ವಾ ಒನ್ ಪ್ಲಸ್ ದಿಸ್ ಎನ್ ದಿಸ್ ಎನ್ ಗೆಟ್ ಕ್ಯಾನ್ಸಲ್ ಜಸ್ಟ್ ಒನ್ ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡಿ ಒನ್ ಬೈ ಟೂ ಫ್ಯಾಕ್ಟೋರಿಯಲ್ ಟೂ ಫ್ಯಾಕ್ಟೋರಿಯಲ್ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಒನ್ ಬೈ ಎನ್ ಸ್ಕ್ವೈರ್ ಉಳಿತಲ್ವಾ ಇಲ್ಲಿ ಅಬ್ಸರ್ವ್ ಮಾಡಿ ಇದನ್ನು ಹೀಗೆ ಬರ್ಕೊಳ್ಬೋದಾ ಎನ್ ಇಂಟು ಎನ್ ಎನ್ ಸ್ಕ್ವೇರ್ ಎನ್ ಸ್ಕ್ವೇರ್ ಮೈನಸ್ ಎನ್ ಇಂಟು ಒನ್ ಬೈ ಎನ್ ಸ್ಕ್ವೇರ್ ಅಲ್ವಾ ಒನ್ ಬೈ ಎನ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎನ್ ಸ್ಕ್ವೇರ್ ಇಂಟು ಒನ್ ಬೈ ಎನ್ ಸ್ಕ್ವೇರ್ ಅಂದರೆ ಒನ್ ಮೈನಸ್ ಎನ್ ಡಿವೈಡ್ ಬೈ ಎನ್ ಸ್ಕ್ವೇರ್ ಎನ್ ಒನ್ ಒನ್ಸ ಎನ್ ಎನ್ ಎನ್ಸ ಅಂದರೆ ಒನ್ ಬೈ ಎನ್ ಒನ್ ಬೈ ಎನ್ ಅಂದರೆ ಏನಂತ ಬರ್ಕೊಳ್ಬೋದು ಒನ್ ಮೈನಸ್ ಒನ್ ಬೈ ಎನ್ ಅಂತ ಬರ್ಕೊಳ್ಬೋದಲ್ವ ಪ್ಲಸ್ ಪ್ಲಸ್ ಒನ್ ಬೈ ತ್ರೀ ಫ್ಯಾಕ್ಟೋರಿಯಲ್ ಇಂಟು ಒನ್ ಮೈನಸ್ ಒನ್ ಬೈ ಎನ್ ಇಂಟು ಒನ್ ಮೈನಸ್ ಟು ಬೈ ಎನ್ ಹಾಗೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಟರ್ಮ್ ಏನು ಒನ್ ಬೈ ಎನ್ ಫ್ಯಾಕ್ಟೋರಿಯಲ್ ಇಂಟು ಒನ್ ಮೈನಸ್ ಒನ್ ಬೈ ಎನ್ ಒನ್ ಮೈನಸ್ ಟೂ ಬೈ ಎನ್ ಆ್ಯಂಡ್ ಸೋನ್ ಆ್ಯಂಡ್ ಸೋನ್ सो ऑन लास्ट टर्मेन बरते एंड सॉन्न वैनस एन मैनस व मैनस एन मैनस वाइड बैन मैनस बाय बै यन बेक्सन इट्स अल्वा ओके प्लेसली री replace n by now replace n by n plus 1 replace n by n plus 1 replace n by n plus 1 what we get x n ito x n plus 1 is equal to 1 plus 1 plus 1 by 2 factorial into 1 minus 1 by n plus 1

ಒನ್ ಪ್ಲಸ್ ಒನ್ ಏನು ಟು ಅಲ್ವಾ ಟು ಪ್ಲಸ್ ಸಮ್ಥಿಂಗ್ ಸಮ್ಥಿಂಗ್ ಉಂಟಲ್ವಾ ಪ್ಲಸ್ ಸಮಥಿಂಗ್ ಸಮ್ ಪಾಸಿಟಿವ್ ನಂಬರ್ ಇದೆ ಅಲ್ವಾ ಸಮ್ ಪಾಸಿಟಿವ್ ನಂಬರ್ ಇದೆ ಪ್ಲಸ್ ಸಮ್ಥಿಂಗ್ ಸಮ್ ಪಾಸಿಟಿವ್ ನಂಬರ್ ಇದೆ ಅಂದರೆ ಕ್ಲಿಯರ್ಲಿ ದಿಸ್ ಎಕ್ಸನ್ ಇಸ್ ಗ್ರೇಟರ್ ದ್ಯಾನ್ ಟು ಕ್ಲಿಯರ್ಲಿ ದಿಸ್ ಎಕ್ಸನ್ ಇಸ್ ಗ್ರೇಟರ್ ದ್ಯಾನ್ ಟು ಗ್ರೇಟರ್ ದನ್ ಟು ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಲ್ವಾ ಯಾವುದೇ ಎನ್ನನ್ನು ತಗೊಂಡ್ರು ದಿಸ್ ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಟು ಅಲ್ವಾ ಗ್ರೇಟರ್ ದ್ಯಾನ್ ಟು ಅದನ್ನು ಇಕ್ವೇಷನ್ ಒನ್ ಅಂತ ಕರೀರಿ ಓಕೆ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಎನ್ನನ್ನು ಇಲ್ಲಿರುವ ಎನ್ನ ಎನ್ ಪ್ಲಸ್ ಒನ್ನಿಂದ ರೀಪ್ಲೇಸ್ ಮಾಡಿದಾಗ ಈ ಇಕ್ವೇಷನ್ ನಮಗೆ ಸಿಕ್ತು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ವಿನೋ ದ್ಯಾಟ್ ವಿನೋ ದಟ್ ವಿನೋ ದಟ್ ಏನು ಎನ್ ಪ್ಲಸ್ ಒನ್ ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಎನ್ ಅಲ್ವಾ ಎನ್ ಪ್ಲಸ್ ಒನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಒನ್ ಎನ್ ಅಂದರೆ ಏನಿಲ್ಲ ನ್ಯಾಚುರಲ್ ನಂಬರ್ ಅಲ್ವಾ ಒನ್ ಟೂ ತ್ರೀ ಎಲ್ಲ ಕೊಟ್ಟ ಕೊಡ್ತಾ ಹೋದಾಗ ಕ್ಲಿಯರ್ಲಿ ಒನ್ ಒನ್ ಎನ್ ಇಸ್ ಈಕ್ವಲ್ ಟು ಒನ್ ಕೊಟ್ಟರೆ ಒನ್ ಪ್ಲಸ್ ಒನ್ ಟೂ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಒನ್ ತ್ರೀ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಟು ಅಲ್ವಾ ಕ್ಲಿಯರ್ಲಿ ಎನ್ ಪ್ಲಸ್ ಒನ್ ಈಸ್ ಗ್ರೇಟರ್ ದ್ಯಾನ್ ಎನ್ ದಟ್ ಇಂಪ್ಲಾಯ್ಸ್ ದಟ್ ಇಂಪ್ಲಾಯ್ಸ್ ಒನ್ ಬೈ ಎನ್ ಪ್ಲಸ್ ಒನ್ ಅಂದರೆ ಇದು ರೆಸಿಬ್ರೋಕಲ್ಲಿ ತೊಗೊಂಡ್ರೆ ಲೆಸ್ ದೆನ್ ಗ್ರೇಟರ್ ದ್ಯಾನ್ ಇದ್ದಿದ್ದು ಲೆಸ್ ದ್ಯಾನ್ ಆಗುತ್ತೆ ಒನ್ ಬೈ ಎನ್ ಒನ್ ಬೈ ಎನ್ ದಟ್ ಇಂಪ್ಲಾಯ್ಸ್ ದಟ್ ಇಂಪ್ಲಾಯ್ಸ್ ಮೈನಸ್ ಮೈನಸ್ ತಗೊಳ್ಳಿ ಮೈನಸ್ ತ್ರೋ ಅವ್ರು ತಗೊಂಡ್ರೆ ಮೈನಸ್ ಒನ್ ಬೈ ಎನ್ ಪ್ಲಸ್ ಒನ್ ಇಲ್ಲಿ ಲೆಸ್ ದ್ಯಾನ್ ಇದ್ದಿದ್ದು ಗ್ರೇಟರ್ ದ್ಯಾನ್ ಆಗುತ್ತೆ ಮೈನಸ್ ಒನ್ ಬೈ ಎನ್ ದಟ್ ಇಂಪ್ಲಾಯ್ಸ್ ಮೈನಸ್ ಕೆ ಇಂದ ಮಲ್ಟಿಪ್ಲೈ ಮಾಡಿ ಈಗ ಮೈನಸ್ ಕೆ ಇಂದ ಮಲ್ಟಿಪ್ಲೈ ಬೈ ಮೈನಸ್ ಕೆ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಮೈನಸ್ ಕೆ ಬೈ ಎನ್ ಮೈನಸ್ ಕೆ ಬೈ ಎನ್ ದಟ್ ಇಂಪ್ಲಾಯ್ಸ್ ದಟ್ ಇಂಪ್ಲಾಯ್ಸ್ ದಟ್ ಪ್ಲೈಸ್ ಒನ್ ಮೈನಸ್ 1 ಮೈನಸ್ ಕೆ ಬೈ ಎನ್ ಪ್ಲಸ್ ಒನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಒನ್ ಮೈನಸ್ ಕೆ ಬೈ ಎನ್ ಒನ್ ಮೈನಸ್ ಕೆ ಬೈ ಎನ್ ಇರಲಿ ಈ ಸ್ಟೆಪ್ಪನ್ನು ಇಲ್ಲಿ ಬರೀತೀನಿ ನಾನು ಇಲ್ಲಿ ಅಬ್ಸರ್ವ್ ಮಾಡಿ ಈ ಸ್ಟೆಪ್ ಆಗಲಿಕ್ಕೂ ಅನ್ನು ಆ್ಯಡ್ ಮಾಡಿ ಎರಡಕ್ಕೂ ಅಂದರೆ ಒನ್ ಮೈನಸ್ ಕೆ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಆಯಿತಾ ಒನ್ನನ್ನು ಆ್ಯಡ್ ಮಾಡಿದರೆ ಈ ಟರ್ಮಿಗೆ ಒನ್ ಮೈನಸ್ ಕೆ ಡಿವೈಡ್ ಬೈ ಮೈನಸ್ ಕೆ ಡಿವೈಡ್ ಬೈ ಎನ್ ಪ್ಲಸ್ ಒನ್ ಇತ್ತು ಇದಕ್ಕೂ ಒನ್ನನ್ನು ಆ್ಯಡ್ ಮಾಡಿದೆ ಕ್ಲಿಯರ್ಲಿ ವಿಚ್ ಈಸ್ ಗ್ರೇಟರ್ ದ್ಯಾನ್ ಇಲ್ಲೂ ಕೂಡ ಮೈನಸ್ ಮೈನಸ್ ಕೆ ಡಿವೈಡ್ ಬೈ ಎನ್ ಇತ್ತು ಒನ್ನನ್ನು ಆ್ಯಡ್ ಮಾಡಿದೆ ಒನ್ನನ್ನು ಆ್ಯಡ್ ಮಾಡಿದೆ ಇಲ್ಲಿ ಕೆ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗುತ್ತೆ ಫಾರ್ ಫಾರ್ ಆಲ್ ಕೆ ಇಸ್ ಈಕ್ವಲ್ ಟು ಕೆ ಇಸ್ ಈಕ್ವಲ್ ಟು ಟೂ ತ್ರೀ ಫೋರ್ ಫೈವ್ ಆ್ಯಂಡ್ ಸೋನ್ ಎಲ್ಲಿವರೆಗಿದೆ ಕೆ ಇಸ್ ಅಪ್ ಟು ಎನ್ ಮೈನಸ್ ಒನ್ವರೆಗಿದೆ ವರೆಗಿದೆ ಅಲ್ವಾ ಕೆ ಇಸ್ ಅಪ್ ಟು ಎನ್ ಮೈನಸ್ ಒನ್ವರೆಗಿದೆ ಇದು ಅಬ್ಸರ್ವ್ ಮಾಡಿ ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ ಈ ಎಕ್ಸ್ ಎನ್ ಪ್ಲಸ್ ಒನ್ ಇದೆಯಲ್ಲ ಈ ಎಕ್ಸ್ ಎನ್ ಪ್ಲಸ್ ಒನ್ನಿನ ಟರ್ಮ್ಗಳು ಎಕ್ಸ್ ಎನ್ ಪ್ಲಸ್ ಒನ್ನಿನ ಟರ್ಮ್ಗಳು ಏನನ್ನು ತೋರಿಸ್ತಿದೆ ಇದು ಅಬ್ಸರ್ವ್ ಮಾಡಿ ಎಕ್ಸ್ ಎನ್ ಪ್ಲಸ್ ಒನ್ನಿನ ಟರ್ಮ್ಗಳು ಎಕ್ಸ್ ಎನ್ನಿಗಿಂತ ಗ್ರೇಟರ್ ಆಗಿದೆ ದಿಸ್ ಶೋಸ್ ದ್ಯಾಟ್ the sequence the terms of the sequence okay this shows that this shows that this shows that shows that the terms of the sequence the terms of the sequence xn plus 1 is greater is greater than is greater than that of that of ಸೀಕ್ವೆನ್ಸ್ ಎಕ್ಸ್ ಎನ್ ಸೀಕ್ವೆನ್ಸ್ ಎಕ್ಸ್ ಎನ್ ಅಂದರೆ ದಟ್ ಈಸ್ ಏನು ಎಕ್ಸ್ ಎನ್ ಪ್ಲಸ್ ಒನ್ ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಎಕ್ಸ್ ಎನ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂದರೆ ಕ್ಲಿಯರ್ಲಿ ಇದು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಲ್ವಾ ಹೌದಲ್ವಾ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಎಕ್ಸ್ ಎನ್ ಪ್ಲಸ್ ಒನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಎಕ್ಸ್ ಎನ್ ಅಂದರೆ ಮೀನಿಂಗ್ ಏನೋ ಇಟ್ ಇಸ್ ಮೋನೋಟಾನಿಕ್ ದೇರ್ ಫೋರ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್

Plus 1 by 3 factorial into 1 minus 1 by n into 1 minus 2 by 1 minus 2 by n and so on and so on and so on. Last term, I know. Last term. 1 by n factorial into 1 minus 1 by n into 1 minus 2 by n and so on and so on. 1 minus n minus 1 divided by

ಯಾಕೆ ಸಿನ್ಸ್ ಸಿನ್ಸ್ ಅಬ್ಸರ್ವ್ ಮಾಡಿ ಒನ್ ಮೈನಸ್ ಒನ್ ಬೈ ಎನ್ ಆಗಿರ್ಬೋದು ಒನ್ ಮೈನಸ್ ಟೂ ಬೈ ಎನ್ ಆಗಿರ್ಬೋದು ಆ್ಯಂಡ್ ಸಾನ್ ಏನು ಒನ್ ಸಾನ್ ಟರ್ಮ್ಸ್ ಎಲ್ಲ ಟರ್ಮ್ಸ್ ಅಂದರೆ ಒನ್ ಮೈನಸ್ ಒನ್ ಬೈ ಎನ್ ಒನ್ ಮೈನಸ್ ಟೂ ಬೈ ಎನ್ ಆ್ಯಂಡ್ ಸಾನ್ ಯಾವುದೇ ತಗೊಳ್ಳಿ ಕ್ಲಿಯರ್ಲಿ ಗ್ರೇಟರ್ ದಾನ್ ಜೀರೋ ಅಲ್ವಾ ಅಂದರೆ ಒನ್ ಬೈ ಒನ್ ಒನ್ ಆಯಿತು ಎನ್ ಇಸ್ ಈಕ್ವಲ್ ಟು ಟು ಕೊಡಿ ಒನ್ ಬೈ ಟು ಅಂದ್ರೆ ಕ್ಲಿಯರ್ಲಿ ಇವೆಲ್ಲ ಗ್ರೇಟರ್ ದನ್ ಜೀರೋ ಅಲ್ವಾ ಕ್ಲಿಯರ್ಲಿ ಗ್ರೇಟರ್ ದನ್ ಝೀರೋ ಇರುವ ನಂಬರ್ ಕ್ಲಿಯರ್ಲಿ ಗ್ರೇಟರ್ ದನ್ ಝೀರೋ ಇರುವ ನಂಬರ್ ಅಂದ್ರೆ ದನ್ ಝೀರೋ ಇರುವ ನಂಬರ್ ಅಂದ್ರೆ ಈ ಎಕ್ಸ್ ಎನ್ ಇದಕ್ಕಿಂತ ಲೆಸ್ ಆಗುತ್ತಲ್ವ ಅಂದ್ರೆ ಈ ಟರ್ಮ್ ರಿಮೂವ್ ಮಾಡಿದ್ದೀನಿ ಇದನ್ನು ರಿಮೂವ್ ಮಾಡಿದ್ದೀನಿ ಇದನ್ ರಿಮೂವ್ ಮಾಡಿದ್ದೀನಿ ಅಂದ್ರೆ ಈ ಟರ್ಮ್ಸ್ಗಳನ್ನೆಲ್ಲ ನಾನು ರಿಮೂವ್ ಮಾಡಿದ್ದೀನಿ ರಿಮೂವ್ ಮಾಡಿದರೆ ಕ್ಲಿಯರ್ಲಿ ಎಕ್ಸ್ ಎನ್ ಇಸ್ ಲೆಸ್ ದ್ಯಾನ್ ದಿಸ್ ಅಲ್ವಾ ಲೆಸ್ ದ ಇನ್ಫ್ಯಾಕ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಿಸ್ ಅಲ್ವಾ ದಿಸ್ ಇಸ್ ಲೆಸ್ ದ್ಯಾನ್ ದಿಸ್ ಇಸ್ ಲೆಸ್ ದನ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ಟೂ ಸ್ಕ್ವೇರ್ ಪ್ಲಸ್ ಒನ್ ಬೈ ಟೂ ಕ್ಯೂ ಪ್ಲಸ್ ಆ್ಯಂಡ್ ಸೋನ್ ಒನ್ ಬೈ ಟೂ ಪವರ್ ಎನ್ ಮೈನಸ್ ಒನ್ ಯಾಕೆ ಇಲ್ಲಿ ಅಬ್ಸರ್ವ್ ಮಾಡಿ ಸಿನ್ಸ್ ಸಿನ್ಸ್ ಒನ್ ಬೈ ತ್ರೀ ಫ್ಯಾಕ್ಟೋರಿಯಲ್ ಇದೆ ಅಲ್ವಾ ಇಲ್ಲಿ ಒನ್ ಬೈ ಒನ್ ಬೈ ಟೂ ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ ಟೂ ಸಿಂಪ್ಲಿ ಟೂ ಇಲ್ಲಿ ಒನ್ ಬೈ ತ್ರೀ ಫ್ಯಾಕ್ಟೋರಿಯಲ್ ನೋಡಿ ತ್ರೀ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ತ್ರೀ ಇಂಟು ಟು ದಟ್ ಇಸ್ ಸಿಕ್ಸ್ ಅಲ್ವಾ ಒನ್ ಬೈ ಸಿಕ್ಸ್ ಇಸ್ ಲೆಸ್ ದ್ಯಾನ್ ಒನ್ ಬೈ ಫೋರ್ ಅಲ್ವಾ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಅಂದರೆ ಒನ್ ಬೈ ಟೂ ಸ್ಕ್ವೇರ್ ಒನ್ ಬೈ ಸಿಕ್ಸ್ಗಿಂತ ಒನ್ ಬೈ ಫೋರ್ ದೊಡ್ಡದಲ್ವಾ ಇಸ್ ಒನ್ ಬೈ ಫೋರ್ ಅಂದರೆ ಟೂ ಸ್ಕ್ವೇರ್ ಇಲ್ಲಿ ಅಬ್ಸರ್ವ್ ಮಾಡಿ ಒನ್ ಬೈ ಫೋರ್ ಫ್ಯಾಕ್ಟೋರಿಯಲ್ ಫೋರ್ ಫ್ಯಾಕ್ಟೋರಿಯಲ್ ಅಂತ ಹೇಳಿದರೆ ಫೋರ್ ತ್ರೀ ಇಸ್ ಅ ಟುವೆಲ್ ಟ್ವೆಲ್ವ್ ಟು ಇಸ್ ಅ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ ಟು ಕ್ಯೂಬ್ ಟು ಕ್ಯೂಬ್ ಮೀನ್ಸ್ ಟೂ ಇಂಟು ಟೂ ಫೋರ್ ಫೋರ್ ಇಂಟು ಟೂ ಏಯ್ಟ್ ಅಲ್ವಾ ಇಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ ಒನ್ ಬೈ ಏಯ್ಟ್ ದಟ್ ಈಸ್ ಒನ್ ಬೈ ಟೂ ಕ್ಯೂಬ್ ಈ ರೀತಿ ಬರ್ಕೊಳ್ಬೋದಲ್ವಾ ಕ್ಲಿಯರ್ಲಿ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಈ ಒನ್ ಒನ್ ಆಯಿತು ಫಸ್ಟ್ ಟರ್ಮ್ ಅದು ಬಿಟ್ಟು ನೆಕ್ಸ್ಟ್ ಟರ್ಮ್ ಇದೆಯಲ್ಲ ಒನ್ ಪ್ಲಸ್ ಒನ್ ಬೈ ಟೂ ಪ್ಲಸ್ ಆ್ಯಂಡ್ ಸೋನ್ ಒನ್ ಬೈ ಟೂ ಪವರ್ ಎನ್ ಮೈನಸ್ ಒನ್ ಯಾವ ಫಾರ್ಮಲ್ಲಿದೆ ಜಿ ಪಿಯಲ್ಲಿದೆ ಅಲ್ವಾ ಜಿ ಪಿ ಅಂದರೆ ಜೊಮೆಟ್ರಿಕ್ ಪ್ರೋಗ್ರೇಷನಲ್ಲಿದೆ ಅಲ್ವಾ ಜೊಮೆಟ್ರಿಕ್ ಪ್ರೋಗ್ರೇಷನಲ್ಲಿದೆ ಎ ಪ್ಲಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಪ್ಲಸ್ ಅಂಡ್ ಸೋನ್ ಎ ಆರ್ ಟು ದ ಪವರ್ ಎನ್ ಮೈನಸ್ ಒನ್ ಅಲ್ಲಿದೆ ಅಂದರೆ ಈಗ ಸಮ್ ಟು ಇದು ಯಾವ ಇದೆ ಸಮ್ ಟು ಫಸ್ಟ್ ಎನ್ ಟರ್ಮ್ಸ್ ಆಫ್ ಜಿ ಪಿ ಸಮ್ ಟು ಫಸ್ಟ್ ಎನ್ ಟರ್ಮ್ಸ್ ಆಫ್ ಇ ಜಿ ಪಿ ಅಲ್ವಾ ಇದರಲ್ಲಿ ಫಸ್ಟ್ ಟರ್ಮ್ ಯಾವುದು ಎ ಯಾವುದು ಒನ್ ಆರ್ ಯಾವುದು ಆರ್ ಇಸ್ ಒನ್ ಬೈ ಟು ಅಲ್ವಾ ಎ ಇಸ್ ಒನ್ ಎ ಇಸ್ ಒನ್ ಫಸ್ಟ್ ಟರ್ಮ್ ಇಸ್ ಒನ್ ಆರ್ ಇಸ್ ಒನ್ ಬೈ ಟು ಒನ್ ಬೈ ಟು ಇಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ ಲೆಸ್ ದೆನ್ ಒನ್ ಅಂದರೆ ಲೆಸ್ ದೆನ್ ಅಲ್ ಒನ್ ಅಲ್ವಾ ಸಮ್ ಟು ಫಸ್ಟ್ ಎನ್ ಟರ್ಮ್ಸ್ ಆಫ್ ಜಿ ಪಿ ಒಂದು ಫಾರ್ಮುಲಾ ಇದೆ ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇನ್ ಟು ಒನ್ ಮೈನಸ್ ಆರ್ ಟು ದ ಪವರ್ ಎನ್ ಡಿವೈಡ್ ಬೈ ಒನ್ ಮೈನಸ್ ಆರ್ ಒನ್ ಮೈನಸ್ ಆರ್ ಅಂತ ಫಾರ್ಮುಲಾ ಇದೆ ಆ ಫಾರ್ಮುಲಾಕ್ಕೆ ಎ ಮತ್ತು ಆರ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಸ್ ಎನ್ ಇಸ್ ಈಕ್ವಲ್ ಟು ಏನು ಸಿಕ್ತು ಎ ಅಂದರೆ ಒನ್ ಇನ್ ಟು ಒನ್ ಮೈನಸ್ ಆರ್ ಪವರ್ ಎನ್ ದಟ್ ಈಸ್ ಒನ್ ಬೈ ಟು ಹೋಲ್ ಪವರ್ ಎನ್ ಡಿವೈಡ್ ಬೈ ಒನ್ ಮೈನಸ್ ಆರ್ ಅಂದರೆ ಒನ್ ಬೈ ಟು ಅಲ್ವಾ ಒನ್ ಬೈ ಟು ಸಬ್ಸ್ಟ್ಯೂಟ್ ದಿಸ್ ಇನ್ ಹಿಯರ್ ಏನಾಗುತ್ತೆ ಒನ್ ಪ್ಲಸ್ ಒನ್ ಮೈನಸ್ ಒನ್ ಬೈ ಟು ಹೋಲ್ ಪವರ್ ಎನ್ ಡಿವೈಡ್ ಬೈ ಒನ್ ಮೈನಸ್ ಒನ್ ಬೈ ಟು ಡಿವೈಡ್ ಬೈ ಒನ್ ಮೈನಸ್ ಟು ಒನ್ ಬೈ ಟು ಕ್ಲಿಯರ್ಲಿ ದಿಸ್ ಈಕ್ವಲ್ ಟು ದಿಸ್ ಅಂದರೆ ಇಲ್ಲಿ ಲೆಸ್ ದ್ಯಾನ್ ಇತ್ತು ಇಲ್ಲಿ ಈಕ್ವಲ್ ಟು ಆಯಿತು ಅಲ್ವಾ ದಟ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಮೈನಸ್ ಒನ್ ಬೈ ಟು ಅಂದರೆ ಒನ್ ಬೈ ಟು ಡಿವೈಡ್ ಬೈ ಒನ್ ಬೈ ಟೂ ಇದೆ ಮಲ್ಟಿಪ್ಲೈ ಮಾಡಿದಾಗ ಟೂ ಆಗುತ್ತಲ್ವಾ ಟೂ ಇಂಟು ಒನ್ ಮೈನಸ್ ಒನ್ ಬೈ ಟು ಹೋಲ್ ಪವರ್ ಎನ್ ಹೋಲ್ ಪವರ್ ಎನ್ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಟೂ ಇಂಟು ಒನ್ ಟು ಮೈನಸ್ ಒನ್ ಬೈ ಟೂ ಪವರ್ ಎನ್ ಮೈನಸ್ ಒನ್ ಅಲ್ವಾ ಒನ್ ಬೈ ಟೂ ಪವರ್ ಎನ್ ಇತ್ತು ಮಲ್ಟಿಪ್ಲೈಡ್ ಬೈ ಟೂ ಅಂದರೆ ಟೂ ಪವರ್ ಎನ್ ಮೈನಸ್ ಒನ್ ಆಯ್ತಲ್ವಾ ದಟ್ ಈಸ್ ಈಕ್ವಲ್ ಟು ತ್ರೀ ಮೈನಸ್ ಒನ್ ಬೈ ಟೂ ಪವರ್ ಎನ್ ಮೈನಸ್ ಒನ್ ತ್ರೀ ಮೈನಸ್ ಒನ್ ಬೈ 2 power n minus 1 as 1 by 2 power n minus 1 is greater than 0. Greater than 0. It is greater than 0. 1 by 2 power n minus 1 greater than 0. All by n is equal to 1 quarter 1 minus 1, 0. 2 power 0 means 1. 1 by 1 is clearly greater than 0. 2 minus 1 that is 1. 2 power 1. 1 by 2 is clearly greater than 0. For all n. ದಿಸ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದನ್ ಝೀರೋ ಅಲ್ವಾ ದಟ್ ಇಂಪ್ಲಾಯ್ಸ್ ಏನಾಗುತ್ತೆ ದಿಸ್ ಎಕ್ಸ್ ಎನ್ ಅಲ್ವಾ ದಿಸ್ ಎಕ್ಸ್ ಎನ್ ಎಕ್ಸ್ ಎನ್ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ತ್ರೀ ಲೆಸ್ ದೆನ್ ತ್ರೀ ಇಲ್ಲಿ ತ್ರೀ ಮೈನಸ್ ಸಮಥಿಂಗ್ ಪಾಸಿಟಿವ್ ಮೀನ್ಸ್ ತ್ರೀಗಿಂತ ಗಿಂತ ಲೆಸ್ ಬರುತ್ತಾ ಹೋಗುತ್ತಲ್ವಾ ಅಂದರೆ ಕ್ಲಿಯರ್ಲಿ ಎಕ್ಸ್ ಎನ್ ಇಸ್ ಲೆಸ್ ದೆನ್ ತ್ರೀ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಓಕೆ ಇದನ್ನು ಇಕ್ವೇಶನ್ ನಂಬರ್ ಟೂ ಅಂದ್ಕೊಳ್ಳಿ ಇಕ್ವೇಶನ್ ನಂಬರ್ ಟು ಅಂದ್ಕೊಳ್ಳಿ ಇಲ್ಲಿ ಫಸ್ಟ್ ಇಕ್ವೇಷನ್ 1 ಸಿಕ್ಕಿತ್ತು ಇಕ್ವೇಷನ್ 1 ಏನು ಹೇಳುತ್ತೆ 2 ಇಸ್ ಗ್ರೇಟರ್ ದೆನ್ ಎಕ್ಸ್ ಎನ್ ಸಾರಿ ಎಕ್ಸ್ ಎನ್ ಇಸ್ ಗ್ರೇಟರ್ ದೆನ್ 2 ಅಲ್ವಾ ಎಕ್ಸ್ ಎನ್ ಇಸ್ ಗ್ರೇಟರ್ ದೆನ್ 2 ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂತ ಹೇಳುತ್ತೆ ಇಕ್ವೇಷನ್ 1 ಏನು ಹೇಳುತ್ತೆ 2 ಇಸ್ less than ಎಕ್ಸ್ ಎನ್ ಅಂತ ಹೇಳುತ್ತೆ 2 ಇಸ್ less than ಎಕ್ಸ್ ಎನ್ ಅಂತ ಹೇಳುತ್ತೆ ಇಕ್ವೇಷನ್ 2 ಏನು ಹೇಳ್ತಾ ಇದೆ ದಟ್ ದಟ್ ಎಕ್ಸ್ ಎನ್ ಇಸ್ ಲೆಸ್ ತ್ರೀ ಅಂತ ಹೇಳ್ತಾ ಇದೆ ಅಂದರೆ ಫ್ರಮ್ ಒನ್ ಆ್ಯಂಡ್ ಟು ಈ ರೀತಿ ಬರ್ಕೊಳ್ಬೋದಾ ಫ್ರಮ್ ಒನ್ ಆ್ಯಂಡ್ ಟು ಎಕ್ ಟೂ ಇಸ್ ಲೆಸ್ ದೆನ್ ಫ್ರಮ್ ಒನ್ ಆ್ಯಂಡ್ ಟು ಟೂ ಇಸ್ ಲೆಸ್ ದೆನ್ ಎಕ್ಸ್ ಎನ್ ದಟ್ ಈಸ್ ಲೆಸ್ ದೆನ್ ತ್ರೀ ಇಟ್ಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂದರೆ ಯಾವುದೇ ನ್ಯಾಚುರಲ್ ನಂಬರ್ ತಗೊಂಡ್ರು ಇದು ಟ್ರೂ ಆಗತ್ತೆ ಇದು ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಬೈ ದಿಸ್

ಆ್ಯಂಡ್ ಇಟ್ ಈಸ್ ಬೌಂಡೆಡ್ ಎಬೋ ಬೈ ತ್ರೀ ಅಂದರೆ ಕ್ಲಿಯರ್ಲಿ ಇದು ಕೂಡ ಕನ್ವರ್ಜೆಂಟ್ ಅಲ್ವಾ ಅಂದರೆ ದಿಸ್ ಸೀಕ್ವೆನ್ಸ್ ಎಕ್ಸನ್ ಇಸ್ ಕನ್ವರ್ಜೆಂಟ್ ಇಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಎಕ್ಸನ್ ಅಂದರೆ ಏನಿಲ್ಲ ವಾಟ್ ಈಸ್ ಸೀಕ್ವೆನ್ಸ್ ಎಕ್ಸನ್ ಮೀನ್ಸ್ ವಾಟ್ ಇಸ್ ದಿಸ್ ಎಕ್ಸನ್ ಮೀನ್ಸ್ ಏನು ಎಕ್ಸನ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಬೈ ಎನ್ ಅಂದರೆ ಕ್ಲಿಯರ್ಲಿ ಏನಂತ ಬರೀಬಹುದು ಸೀಕ್ವೆನ್ಸ್ ಒನ್ ಪ್ಲಸ್ ಒನ್ ಬೈ ಎನ್ ಇಸ್ ಕನ್ವರ್ಜ್ क इज कन्वर्जेंट ಅಂತ ಪರಿಪದ इज कन्वर्जेंट कन्वर्जेंट एंड इट कन्वर्जेस ಎಲ್ಲಿ कन्वर्ज ಆಗುತ್ತೆ ಇನ್ ಬಿಟ್ವೀನ್ 2 ಅಂಡ್ 3 ಅಂಡ್ ಇಟ್ कन्वर्जेस ಇಟ್ कन्वर्जेस ಇನ್ ಬಿಟ್ವೀನ್ ಇನ್ ಬಿಟ್ವೀನ್ 2 ಅಂಡ್ 3 ವಿ ಕಾಲ್ ವಿ ಕಾಲ್ ದಟ್ ಆಸ್ ದಟ್ ಆಸ್ e ಅಂತ ಕರಿತೀವಿ ಅದನ್ನು ಅದು ಕನ್ವರ್ಜ್ ಆಗುತ್ತೆ ಇನ್ ಬಿಟ್ವೀನ್ ಟೂ ಆ್ಯಂಡ್ ತ್ರೀ ಅದು ಕನ್ವರ್ಜ್ ಆಗುತ್ತಲ್ಲ ಅದನ್ನು ನಾವು ಇ ಅಂತ ಹೇಳಿ ಕರಿತೀವಿ ದಟ್ ಇ ಮೀನ್ಸ್ ಇಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ನಂಬರ್ ಓಕೆ ಇ ಮೀನ್ಸ್ ಇಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ನಂಬರ್ ಎಕ್ಸ್ಪೋನೆನ್ಷಿಯಲ್ ನಂಬರ್ ಓಕೆ ಇ ಅಂದರೆ ಎಕ್ಸ್ಪೋನೆನ್ಷಿಯಲ್ ನಂಬರ್ ಈ ವ್ಯಾಲ್ಯೂ ಏನಿರುತ್ತೆ ಅಂದರೆ ಇ ಇಸ್ ಈಕ್ವಲ್ ಟು ಟೂ ಪಾಯಿಂಟ್ ಸೆವೆನ್ ಒನ್ ಎಟ್ ಟು ಒನ್ ಟು ಎಯ್ಟ್ ಫೋರ್ ಫೈವ್ ನೈನ್ ಝೀರೋ ಫೋರ್ ಫೈವ್ ಆ್ಯಂಡ್ ಸೋನ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಂಡ್ಲೆಸ್ ಇದೊಂದು ಇ ಅನ್ನೋದೊಂದು ಇರಾಷ್ನಲ್ ನಂಬರ್ ಓಕೆ ದಿಸ್ ಸೀಕ್ವೆನ್ಸ್ ಏನಂತ ಕನ್ಕ್ಲೂಡ್ ಮಾಡ್ಬೋದು ಸೀಕ್ವೆನ್ಸ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ಹೋಲ್ ಪವರ್ ಎನ್ ಕನ್ವರ್ಜಸ್ ಟು ಇ ಕನ್ವರ್ಜಸ್ ಟು ಇ ಅಂದರೆ ದ ಅದ್ರ ಮೀನಿಂಗ್ ಏನೋ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇ ಇಸ್ ಈಕ್ವಲ್ ಟು ಇ ಅಂತ ಹೇಳಿ ಹೇಳ್ಬೋದಲ್ವಾ ಇಸ್ ಈಕ್ವಲ್ ಟು ಇ ನಮ್ಗೆ ಏನು ಗೊತ್ತಾಯಿತು ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ಸಾರಿ ಸಾರಿ ನಮಗೇನು ಗೊತ್ತಾಯಿತು ಏನು ಗೊತ್ತಾಯಿತು ಅಂದರೆ ಲಿಮಿಟ್ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇ ಅಂತ ಗೊತ್ತಾಯ್ತು ಇಸ್ ಈಕ್ವಲ್ ಟು ಇ ಅಂತ ಗೊತ್ತಾಯ್ತಲ್ವಾ ಈಗ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ಪ್ಲಸ್ ಒನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ ಇದನ್ನು ಹೇಗೆ ಬರ್ಕೊಳ್ಬೋದು ಈ ರೀತಿ ಬರ್ಕೊಳ್ಬೋದಾ ಲಿಮಿಟ್

ವೆನ್ ಅವರ್ ಎನ್ ಟು ಝೀರೋ ಏನಾಗುತ್ತೆ ನೋಡೋಣ ಸಾರಿ ಇಲ್ಲಿ ಎನ್ ಟು ಇನ್ಫಿನಿಟಿ ಇಲ್ಲಿ ಕೂಡ ಎನ್ ಟು ಇನ್ಫಿನಿಟಿ ಇಲ್ಲಿ ಎಂಟೆನ್ಸ್ ಟು ಝೀರೋ ಏನಾಗುತ್ತೆ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ವೆನ್ಅರ್ ಎನ್ ಟೆನ್ಸ್ ಟು ಝೀರೋ ಏನಾಗುತ್ತೆ ನೋಡೋಣ ಲಿಮಿಟ್ ಇದನ್ನು ಹೀಗೆ ಬರ್ಕೊಳ್ಬೋದಾ ಒನ್ ಪ್ಲಸ್ ಎನ್ ಇದೆಯಲ್ಲ ನಾನು ಎನ್ ಅನ್ನ ಒನ್ ಬೈ ಒನ್ ಬೈ ಎನ್ ಅಂತ ಬರಿಬೋದಾ ಒನ್ ಬೈ ಒನ್ ಬೈ ಎನ್ ಇಸ್ ನಥಿಂಗ್ ಬಟ್ ಎನ್ ಅಲ್ವಾ ಎನ್ ಇಸ್ ಈ ಇಂಟು ಹೋಲ್ ಪವರ್ ಒನ್ ಬೈ ಎನ್ ಹೋಲ್ ಪವರ್ ಒನ್ ಬೈ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಝೀರೋ ಎನ್ ಟೆನ್ಸ್ ಟು ಎ ಝೀರೋ ಈಗ ಎನ್ ಟೆನ್ಸ್ ಟು ಝೀರೋ ಅಂತ ಹೇಳಿದರೆ ಒನ್ ಬೈ ಎನ್ ಟೆನ್ಸ್ ಟು ಏನಾಗುತ್ತೆ ಇನ್ಫಿನಿಟಿ ಆಗುತ್ತಲ್ವ ಆ್ಯಸ್ ಎನ್ ಟೆನ್ಸ್ ಟು ಝೀರೋ ಒನ್ ಬೈ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ ಆ್ಯಸ್ ಎನ್ ಟೆನ್ಸ್ ಟು ಝೀರೋ ಒನ್ ಬೈ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಗ ಲಿಮಿಟ್ ಲಿಮಿಟ್ ಒನ್ ಬೈ ಎನ್ ಟೆನ್ಸ್ ಟು ಇನ್ಫಿನಿಟಿ ಇನ್ ಟು ಒನ್ ಪ್ಲಸ್ ಒನ್ ಬೈ ಒನ್ ಬೈ ಎನ್ ಹೋಲ್ ಪವರ್ ಒನ್ ಬೈ ಎನ್ ಏನಾಗುತ್ತೆ ಅಂದರೆ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಒನ್ ಬೈ ಎನ್ ಹೋಲ್ ಪವರ್ ಒನ್ ಬೈ ಎನ್ ವೆನ್ ಅವರ್ ಒನ್ ಬೈ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು ಯಾವ ಫಾರ್ಮಲ್ಲಿದೆ ನೋಡಿ ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ವೆನ್ ಅವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈ ಫಾರ್ಮಲ್ ಇದೆ ಅಲ್ವಾ ಇನ್ ಪ್ಲೇಸ್ ಆಫ್ ಎನ್ ಒನ್ ಬೈ ಎನ್ ಇದೆ ಇನ್ ಪ್ಲೇಸ್ ಆಫ್ ಎನ್ ಒನ್ ಬೈ ಎನ್ ಇದೆ ದಿಸ್ ಇಸ್ ಈಕ್ವಲ್ ಟು ಇ ಅಂದರೆ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು ಲಿಮಿಟ್ ಒನ್ ಪ್ಲಸ್ ಎನ್ ಹೋಲ್ ಪವರ್ ಒನ್ ಬೈ ಎನ್ ವೆನ್ ಅವರ್ ಎನ್ ಟೆನ್ಸ್ ಟು ಝೀರೋ ಇಸ್ ಈಕ್ವಲ್ ಟು ಇ ಇಸ್ ಈಕ್ವಲ್ ಟು ಇ ನಮಗೆ ಏನು ಮೂರು ರಿಸಲ್ಟ್ ಸಿಕ್ತು ಒಂದು ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ವೆನ್ ಅವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇ ಅಂತ ಇನ್ನೊಂದು ಲಿಮಿಟ್ ಒನ್ ಪ್ಲಸ್ ಒನ್ ಬೈ ಎನ್ ಹೋಲ್ ಪವರ್ ಎನ್ ಪ್ಲಸ್ ಒನ್ ವೆನ್ ಅವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇ ಅಂತ ಇನ್ನೊಂದು ಲಿ ರಿಸಲ್ಟ್ ಏನು ಸಿಕ್ತು ಅಂದರೆ ಲಿಮಿಟ್ ಒನ್ ಪ್ಲಸ್ ಎನ್ ಹೋಲ್ ಪವರ್ ಒನ್ ಬೈ ಎನ್ ವೆನ್ ಅವರ್ ಎನ್ ಟೆನ್ಸ್ ಟು ಝೀರೋ ಈಸ್ ಈಕ್ವಲ್ ಟು ಇ ಅಂತ ಓಕೆ ಥ್ಯಾಂಕ್ ಯು